Yes, well, good morning, my dear students. Welcome back to Kannada class. I am your Kannada teacher, Damana J.R. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಎಸ್ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಷಯ ಕನ್ನಡ ಐದನೇ ತರಗತಿ ಅಲ್ವಾ? ಯಾವ ಪಾಠ ಮಾಡ್ತಾ ಇದ್ದೆ ಹಿಂದಿನ ತರಗತಿಯಲ್ಲಿ ಐದನೇ ಕ್ಲಾಸ್ ಅವರಿಗೆ? ಸಂಗೊಳ್ಳಿ ರಾಯಣ್ಣ ಅಲ್ವಾ? ಸಂಗೊಳ್ಳಿ ರಾಯಣ್ಣ ಎನ್ನುವಂತಹ ಒಂದು ಗದ್ಯವನ್ನ ಮಾಡ್ತಾ ಇದ್ದೆ. ಸಂಗೊಳ್ಳಿ ರಾಯಣ್ಣ ಅಲ್ವಾ ಈ ಒಂದು ಗದ್ಯವನ್ನು ನಾನು ನಿಮಗೆ ಮೂರು ವಿಡಿಯೋ ಕ್ಲಾಸ್ ಅನ್ನ ಅಪ್ಲೋಡ್ ಮಾಡಿದ್ದೆ. ಮೂರು ವಿಡಿಯೋ ಕ್ಲಾಸ್ ಅನ್ನ ನೋಡಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಿಂದಿನ ತರಗತಿಯಲ್ಲಿ ನಾನು ಪಾಠವನ್ನು ಪ್ರವೇಶವನ್ನ ಮಾಡಿದ್ದೆ ಅಲ್ವಾ? ಸಂಗೊಳ್ಳಿ ರಾಯಣ್ಣನ ಪರಿಚಯ ಹಾಗೂ ಕವಿ ಪರಿಚಯ, ಪದಗಳ ಅರ್ಥ, ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದಲ್ಲಿ ಏನಾಗಿದ್ದ, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಆ ಸಂಸ್ಥಾನ, ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರ, ಇಲ್ಲಿಯವರೆಗೂ ನಾನು ಹಿಂದಿನ ತರಗತಿಯಲ್ಲಿ ಮಾಡಿದ್ದೆ ಅಲ್ವಾ? ಸೊ ಈಗಿನ ಇವತ್ತಿನ ತರಗತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಹಿಂದಿನ ತರಗತಿಯಲ್ಲಿ ನಡೆದಿರುವಂತಹ ವಿಷಯದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಾನು ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತೇನೆ. ನಿಮ್ಮ ಪುಸ್ತಕದಲ್ಲಿರುವಂತಹ ಪ್ರಶ್ನೆನೆ ಅರ್ಥ ಆಗ್ತಿದೆಯಾ? ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು? ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು? ನನ್ನ ಉತ್ತರ ಅಷ್ಟೇ ಬರುತ್ತೆ, ಓಕೆನಾ? ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು? ಸಂಗೊಳ್ಳಿ ರಾಯಣ್ಣ 15 ಆಗಸ್ಟ್ 1798 ಜನಿಸಿದರು. ಇಷ್ಟರಲ್ಲಿ 15 ಆಗಸ್ಟ್ 1798 ಎಲ್ಲಿ ಜನಿಸ್ತಾರೆ? ಬೆಳಗಾವಿ ಜಿಲ್ಲೆಯ ಕಿತ್ತೂರು, ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಸಂಗೊಳ್ಳಿಯಲ್ಲಿ ಜನಿಸ್ತಾರೆ. ಬೆಳಗಾವಿ ಜಿಲ್ಲೆ ಸಂಪಗಾವಿ ಗಾವಿ ತಾಲೂಕಿನ ಸಂಗೊಳ್ಳಿಯಲ್ಲಿ ಜನಿಸ್ತಾರೆ. ಸಂಗೊಳ್ಳಿಯಲ್ಲಿ ಜನಿಸಿದರು. ನೋಡಿ, ನಿಮ್ಮ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆಯಲ್ಲ, ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಿದ್ದು, ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದರು? ಸಂಗೊಳ್ಳಿ ರಾಯಣ್ಣ 15 ಆಗಸ್ಟ್ 1798 ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಸಂಗೊಳ್ಳಿಯಲ್ಲಿ ಜನಿಸ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಯ ಹೆಸರೇನು? ಎರಡನೇ ಪ್ರಶ್ನೆ ಉತ್ತರ, ಸಂಗೊಳ್ಳಿ ರಾಯಣ್ಣನ ತಂದೆ ಯಾರು? ಭರಮಪ್ಪ. ತಾಯಿ ತಾಯಿ ಕೆಂಚವ್ವ. ತಾಯಿ ಕೆಂಚವ್ವ. ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಯ ಹೆಸರು ತಂದೆ ಭರಮಪ್ಪ, ತಾಯಿ ಕೆಂಚವ್ವ. ಅರ್ಥ ಆಗ್ತಿದೆಯಾ? ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು? ಬರ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು. ಇನ್ನ ಕಿತ್ತೂರು ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು? ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತುಪುತ್ರ ಯಾರು? ನಾನು ಹಿಂದಿನ ತರಗತಿ ಹೇಳಿದ್ನಲ್ವಾ, ಶಿವಲಿಂಗಪ್ಪ.
कित्तूरिन राणी चेन्नम्मण दत्तुपुत्र शिवलिंगप्पा ಇಲ್ಲಿ ತನಕ ಆಗಿತ್ತಲ್ವಾ ಹಿಂದಿನ ತರಗತಿಯಲ್ಲಿ ಎಸ್ ಇವತ್ತಿನ ತರಗತಿ ಹೋಗುವಾಗಾದ್ರೆ ಬರ್ಕೊಳ್ಳಿ ಹಾಗಾದ್ರೆ ಕ್ವಶನ್ಸ್ ಗಳನ್ನು ನೀವು ಬರ್ಕೊಳ್ಳಿ ಎಸ್ ರಬ್ ಮಾಡ್ಲ ಹಾಗಾದ್ರೆ ವಿಡಿಯೋನ ನೋಡುವಾಗ ಪಾಸ್ ಮಾಡ್ಕೊಂಡು ಈ ಕ್ವಶನ್ಸ್ ಗಳಿಗೆ ಆನ್ಸರ್ಸ್ ಅನ್ನ ಬರ್ಕೊಳ್ಳಿ ಓಕೆ ಓಕೆನಾ ಎಸ್ ಮುಂದಿನ ತರಗತಿ ಹೋಗುವ ಸಲುವಾಗಿ ನಾನು ಬೋರ್ಡ್ ಅನ್ನ ರಬ್ ಮಾಡ್ತೇನೆ ಹಾಗಾದ್ರೆ ಪದಗಳ ಅರ್ಥವನ್ನ ಬರ್ಕೊಳ್ಳಿ ಹಿಂದಿನ ತರಗತಿಯಲ್ಲಿ ಎಷ್ಟು ಮಾಡಿದ್ರೆ ಪದಗಳ ಅರ್ಥ ಅಲ್ವಾ ಸಾಂಗವಾಗಿ ಇವತ್ತಿನ ತರಗತಿಯಲ್ಲಿ ಮುಂದಿನ ಪದಗಳ ಅರ್ಥವನ್ನ ನಾವು ನೋಡ್ತಾ ಹೋಗೋಣ ಕಕ್ಕ ಬಿಕ್ಕಿ ಫಸ್ಟ್ ಒನ್ ಕಕ್ಕ ಬಿಕ್ಕಿ ಏನು ಕಕ್ಕ ಬಿಕ್ಕಿ ಅಂದ್ರೆ ದಿಕ್ಕು ತೋಚದಂತಾವು दिक्कु तोच दाहु दिक्कु तोच दाहु बंदा या नेक्स्ट सहचररु सहचररु ये सहचररु अंदर जोतेगारु स्नेहितरु अंदा जोतेगारु नेक्स्ट वन कजाने ಖಜಾನೆ ಹಣ ಸಂಗ್ರಹಿಸುವ ಪೆಟ್ಟಿಗೆ ಹಣ ಸಂಗ್ರಹಿಸುವ ಪೆಟ್ಟಿಗೆ ಅಥವಾ ತ್ರಿಜೋರಿ ತಿಜೋರಿ ಹಿಂದಿನ ಕಾಲದಲ್ಲಿ ಇರ್ತಿತ್ತಲ್ಲ ತಿಜೋರಿ ನೋಡಿರ್ತೀರಲ್ವಾ ನೀವು ಕಬ್ಬಿಣದ ಸಿಂಹ ಸ್ವಪ್ನ ಏನು ಈ ಸಿಂಹ ಸ್ವಪ್ನ ಅಂದ್ರೆ ಸ್ವಪ್ನ ಅಂದ್ರೆ ಏನು ಸ್ವಪ್ನ ಅಂದ್ರೆ ಕನಸು ಅಲ್ವಾ ಎಸ್ ಸಿಂಹ ಅಂತಂದ್ರೆ ಸಿಂಹ ಸ್ವಪ್ನ ಸಿಂಹ ಸಿಂಹ ಅಂತಂದ್ರೆ ನಮಗೆಲ್ಲ ಭಯ ಅಲ್ವಾ ಸಿಂಹ ಹೆದರಿಸ್ತದೆ ಅಲ್ವಾ ನಮಗೆಲ್ಲ ಹೆಂಗೆ ಹೆದರಿಸ್ತದೆ ಸಿಂಹ ನಾವು ನೋಡ್ತಿದ್ದಕ್ಕೆ ಹೆದರು ಓಡೋಗ್ತೀವಿ ಹಾಗಾಗಿ ಸಿಂಹ ಸ್ವಪ್ನ ಅಂತಂದ್ರೆ ಕನಸಿನಲ್ಲೂ ಹೆದರಿಸುವವನು ಅಂತ ಕನಸಿನಲ್ಲೂ ಹೆದರಿಸು ಚಳ್ಳೆ ಹಣ್ಣು ತಿನಿಸು ಈ ಪದನ್ ಕೇಳಿರ್ತೀರ ನೀವೆಲ್ಲ ಆಲ್ಮೋಸ್ಟ್ ಕೇಳಿರ್ತೀರ ಚಳ್ಳೆ ಹಣ್ಣು ತಿನಿಸು ಅವ್ರಿಗೆ ಗೊತ್ತಾಗದ ಹಾಗೆ ಅವ್ರಿಗೆ ಮೋಸ ಮಾಡೋದು ಚಳ್ಳೆ ಹಣ್ಣು ತಿನ್ಸೋದು ಗೊತ್ತಾಗದಾನೆ ಅವ ನಿಂಗೆ ಮೋಸ ಮಾಡ್ತಿದ್ದಾನೆ ಅಂತ ಗೊತ್ತಾಗಲ್ಲ ಹಂಗೆ ಅವ್ನ ಜೊತೆ ಚೆನ್ನಾಗಿದೆ ಅವ್ನು ಚಳ್ಳೆ ಹಣ್ಣು ತಿನ್ಸೋದು ಅಂತ ಕೆಲವೊಬ್ರು ಆಡೋ ಮಾತಲ್ಲಿ ಹೇಳ್ತಿರ್ತಾರೆ ಇದನ್ನು ನುಡಿಗಟ್ಟು ಚಳ್ಳೆ ಹಣ್ಣು ತಿನಿಸು ಸಿಂಹ ಸ್ವಪ್ನ ಇವೆಲ್ಲ ನುಡಿಗಟ್ಟುಗಳು ಅರ್ಥ ಆಗ್ತಿದ್ಯಾ ಚಳ್ಳೆ ಹಣ್ಣು ತಿನಿಸುವಂತ ನುಡಿಗಟ್ಟು ಮೋಸಗೊಳಿಸು ಅಂತ ಮೋಸ ಗೊಳಿಸು ನುಣುಚಿಕೋ ನುಣಿಚುಕೋ ನುಣಿಚುಕೋ ಅಂದ್ರೆ ನೋಡಪ್ಪ ಅವ್ನು ಹೊಡ್ತಕ್ಕೂ ಸಿಗಲ್ಲ ಹಿಟ್ಟಕ್ಕೂ ಸಿಗಲ್ಲ ಹೆಂಗ್ ನುಣಿಚ್ಕೊಂಡು ಹೋಗ್ತಾನೆ ಅಂತ ಹೇಳಿ ಮಾತಾಡ್ತಿರ್ತಾರೆ ನೋಡ್ರಿ ಹೊಡ್ತಕ್ಕೂ ಸಿಗಲ್ಲ ಹಿಟ್ಟಕ್ಕೂ ಸಿಗಲ್ಲ ಅಂತಂದ್ರೆ ಅವ್ನು ಹೊಡೆಯಕ್ಕೂ ಸಿಗಲ್ಲ ಅವ್ನು ಹಿಡ್ಕೊಳಕ್ಕೂ ಸಿಗಲ್ಲ ಅವ್ನು ಮಾಡಿದ್ದೇನು ಗೊತ್ತಾಗಲ್ಲ ತಪ್ಪು ಹಂಗೆ ಒಳಗಿಂದೊಳಗೆ ಕೆಟ್ಟ ಕೆಲಸವನ್ನು ಮಾಡೋದು ಅವ್ನು ಇವನೇ ಮಾಡ್ತಾನೆ ಅಂತ ಗೊತ್ತಾಗಲ್ಲ ಹಾಗಾಗಿ ನುಣ್ಚ್ಕೊಂಡು ಹೋಗ್ಬಿಡೋದು ಕೈ ಸಿಗದ ಹಾಗೆ ನುಣ್ಚ್ಕೊಂಡು ಹೋಗೋದು ಅಂದ್ರೆ ತಪ್ಪಿಸಿಕೊಳ್ಳೋದು ಅಂತ ಕೈ ಸಿಗ್ದಂಗೆ ತಪ್ಪಿಸ್ಕೊಳ್ಳೋದು ತಪ್ಪಿಸಿಕೋ ಮುಣುಚಿಕೋ ಅಂತಂದ್ರೆ ತಪ್ಪಿಸಿಕೋ ಅಂತ ನಿಪುಣ ಗೊತ್ತಲ್ವಾ ನಿಮಗೆಲ್ಲ ನಿಪುಣ ನಿಪುಣ ಅಂತಂದ್ರೆ ಪರಿಣಿತ ಜಾಣ ಬುದ್ಧಿವಂತ ಪರಿಣತಿ ಅಂತ ಇದ್ಯಾ ನೆಕ್ಸ್ಟ್ ಒನ್ ವಧಸ್ಥಾನ ವಧ ಅಂತಂದ್ರೆ ಕೊಲೆ ಮಾಡೋದಲ್ವಾ
ಅವನು ವಧೆ ಮಾಡ್ತಿದ್ದಾನೆ ನೀವು ಪೌರಾಣಿಕ ಸಿನಿಮಾನಲ್ಲಿ ನೋಡಿದಾಗ ಗೊತ್ತಾಗ್ತದೆ ರಾಜರು ಮಹಾರಾಜರೆಲ್ಲ ಅವನನ್ನು ತಪ್ಪು ಮಾಡಿದ್ರೆ ಅವನ ಶಿರಚ್ಛೇದನವನ್ನು ಮಾಡಿ ಅವನನ್ನ ವಧಿಸಿ ಅಂತ ಹೇಳಿ ಹೇಳ್ತಾರೆ ಆಜ್ಞೆಯನ್ನು ಕೊಡ್ತಾರೆ ಪೌರಾಣಿಕ ಸಿನಿಮಾಗಳೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ವಧ ವಧೆ ಅಂತಂದ್ರೆ ವಧಿಸುವುದು ವಧಸ್ಥಾನ ಅಂತ ಸಾಯಿಸುವುದು ಸಾಯಿಸುವಂತಹ ಒಂದು ಸ್ಥಳ ವಧಸ್ಥಾನ ಅಂದ್ರೆ ಸ್ಥಳ ಕೊಲ್ಲುವಂತಹ ಸ್ಥಳ ಕೊಲ್ಲುವ ಸ್ಥಳ ಓಕೆನಾ ಪಟಕ್ ಹೋಗುವಾಗಾದ್ರೆ ನಾವು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ಡಾಕ್ಟರ್ ಎಚ್ ಎಸ್ ಸತ್ಯ ನಾರಾಯಣ ಹೋಗಣವಾಗದ ಪಾಠಕ್ಕೆ ಹಿಂದಿನ ತರಗತಿಯಲ್ಲಿ ಎಸ್ ಹೌದಲ್ವಾ ನೋಡಿ ಕಿತ್ತೂರು ಸಂಸ್ಥಾನ ಉಳಿಸೋದಕ್ಕೋಸ್ಕರ ರಾಯಣ್ಣ ಬರೀ ಪ್ರಜೆಗಳ ರಾಜ ಒಂದು ದೇಶದ ಒಂದು ನಾಡಿನ ಒಂದು ಭಾಷೆ ಒಂದು ರಾಜ್ಯ ನಾಡಿನ ಅಥವಾ ಭಾಷೆಯ ಬಗ್ಗೆ ಉಳಿಸುವುದು ಬೆಳೆಸುವುದು ಕೇವಲ ರಾಜನ ಕರ್ತವ್ಯ ಅಲ್ಲ ಆ ದೇಶದಲ್ಲಿ ಅಥವಾ ನಾಡಿನಲ್ಲಿ ಇರುವಂತಹ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ತೋರಿಸ್ಕೊಡ್ತಾನೆ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತು ಪುತ್ರನ ಸಿಂಹಾಸನಕ್ಕೆ ಏರಿಸೋದಕ್ಕೆ ಹೋರಾಟವನ್ನ ಮಾಡ್ತಾನೆ ಅರ್ಥ ಆಗ್ತಿದೆಯಾ ಕಿತ್ತೂರು ಸಂಸ್ಥಾನವನ್ನ ಉಳಿಸುವುದಕ್ಕಾಗಿ ಹೋರಾಟವನ್ನ ಮಾಡ್ತಾನೆ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹೌದಲ್ಲ ಇಲ್ಲಿವರೆಗೂ ಆಗಿತ್ತು ದತ್ತುಪುತ್ರ ತನಕ ಆಗಿತ್ತಲ್ವಾ ದತ್ತುಪುತ್ರನಿಗೆ ಹಕ್ಕಿಲ್ಲ ಎಂಬುವಂಥದ್ದು ಲಾರ್ಡ್ ಡಾಲ್ಬೆಲ್ಸಿ ಎನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ ಆಜ್ಞೆಯನ್ನ ಹೊರಡಿಸ್ತಾನೆ ದತ್ತು ಮಕ್ಕಳಿಗೆ ರಾಜ್ಯಭಾರ ಮಾಡುವಂತಹ ಹಕ್ಕಿಲ್ಲ ಅಂತ ಹೇಳಿ ಲಾರ್ಡ್ ಡಾಲ್ಹೌಸಿ ಬ್ರಿಟಿಷ್ ಅಧಿಕಾರಿ ಗವರ್ನರ್ ಒಬ್ಬ ಅಧಿಕಾರ ಆಜ್ಞೆಯನ್ನ ಜಾರಿ ಮಾಡ್ತಾನೆ ಅವಾಗ ಅವರೆಲ್ಲರೂ ವಿರುದ್ಧವಾಗಿ ಶಿವಲಿಂಗಪ್ಪನ ಸಿಂಹಾಸನದ ಮೇಲೆ ಕೂರಿಸೋದಕ್ಕೆ ಸಂಗೊಳ್ಳಿ ರಾಯಣ್ಣ ಹೋರಾಡ್ತಾನೆ ಗೆರಿಲ್ಲಾ ಯುದ್ಧ ಮತ್ತೆ ಕೂಟ ಯುದ್ಧವನ್ನ ಒಂದು ಅವ್ರು ರೂಪಿಸ್ತಾನೆ ಗೆರಿಲ್ಲಾ ಯುದ್ಧ ಅಂದ್ರೆ ಏನು ಕೂಟ ಯುದ್ಧ ಅಂದ್ರೆ ಅಥವಾ ಕೂಟ ಗೆರಿಲ್ಲಾ ಯುದ್ಧ ಅಂದ್ರೂ ಒಂದೇ ಕೂಟ ಯುದ್ಧ ಅಂದ್ರೂ ಒಂದೇ ಹಾಗಾದ್ರೆ ಈ ಗೆರಿಲ್ಲಾ ಯುದ್ಧ ಅಂದ್ರೆ ಏನು ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಸಂಗೊಳ್ಳಿ ರಾಯಣ್ಣ ಏನೇನು ಸಾಧನೆಯನ್ನು ಮಾಡ್ದ ಕಿತ್ತೂರು ರಾಣಿ ಚೆನ್ನಮ್ಮನಿಗೋಸ್ಕರ ಮತ್ತು ನಾಡಿನ ಸಮಸ್ತ ಜನತೆಗೋಸ್ಕರ ನಾಡ ಉಳಿವಿಗಾಗಿ ನಾಡ ಬೆಳವಣಿಗೆಗಾಗಿ ಭಾಷೆಯ ಉಳಿವಿಗಾಗಿ ರಾಯಣ್ಣ ಏನ್ ಮಾಡಿದೆ ಅನ್ನೋದನ್ನ ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಬನ್ನಿ ವಿದ್ಯಾರ್ಥಿಗಳು ಮೊದಲಿಗೆ ನೋಡಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಗೆರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಳಿಸಿದ ಹೇಗೆ ಬೆಚ್ಚಿ ಬೀಳಿಸಿದ ಗೆರಿಲ್ಲಾ ಯುದ್ಧವನ್ನು ಮೂಡಿಸಿ ಪ್ರಾರಂಭ ಮಾಡಿ ಎನ್ನುವುದನ್ನು ನೋಡೋಣ ಬನ್ನಿ ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ ಮೇಜರ್ ಪಿಕರಿಂಗ್ ಸೈನ್ಯದ ಮೇಲೆ ದಾಳಿ ನಡೆಸಿದನು ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವುದರ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿದ ಹಗಲು ಹೊತ್ತು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ ಈತನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದನು ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗೂ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದು ಈ ಯುದ್ಧದ ಮುಖ್ಯ ತಂತ್ರ ರಾಯಣ್ಣನ ನಾಯಕತ್ವವನ್ನು ಒಪ್ಪಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವನ ಬೆಂಗಾವಲಿಗಿದ್ದರು ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿದ್ದನು ಇವನ ಕಾರ್ಯಗಳಿಂದ ಬೆಚ್ಚಿ ಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಯಿತು ಖಾನಾಪುರದ ದಾಳಿಯ ನಂತರ ರಾಯಣ್ಣ ಸಂಪಗಾವದ ಮೇಲೆ ದಾಳಿ ಮಾಡಿದ ಅಲ್ಲಿನ ಖಜಾನೆಯನ್ನು ಸೂರೆ ಮಾಡಿ ಹಲವು ಹಳ್ಳಿಗಳ ಮೇಲೆಯೂ ಎರಗಿ ಧನ ಸಂಗ್ರಹ ಮಾಡಿ ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನಿಸಿದ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೀಡು ಮಾಡುವ ಸಿಂಹ ಸ್ವಪ್ನವಾಗಿ ರಾಯಣ್ಣ ಬೆಳೆದಿದ್ದ ಸರ್ಕಾರಿ ಅಧಿಕಾರಿಗಳು ಇವನನ್ನು ಸೆರೆ ಹಿಡಿಯಲು ತಿಣುಕಾಡಿದರು ಅವರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ ನೋಡಿ ಮೊದಲು ಗೆರಿಲ್ಲಾ ಯುದ್ಧ ಕೂಟ ಯುದ್ಧವನ್ನ ಮಾಡುವುದರ ಮೂಲಕ ಬ್ರಿಟಿಷ್ ಅಧಿಕಾರಿಗಳನ್ನ ಅಥವಾ ಬ್ರಿಟಿಷ್ ಸೈನಿಕರನ್ನ ಏನ್ ಮಾಡ್ದ ಹೆದರಿಸಿದ ಅವರಿಗೆ ಚಿಂತೆಯನ್ನ ಗುರುತಿಸಿದ ಹೇಗೆ ಮತ್ತೆ ಎಲ್ಲಿ ಹೋಗ್ತಾನು ಖಾನಪುರಕ್ಕೆ ಅವನು ದಾಳಿಯನ್ನ ಮಾಡ್ತಾನೆ ಖಾನಪುರದಲ್ಲಿ ಯಾರಿರ್ತಾರೆ ಬ್ರಿಟಿಷ್ ಅಧಿಕಾರ ಮೇಜರ್ ಪಿಕರಿಂಗ್ ಎನ್ನುವಂತಹ ಬ್ರಿಟಿಷ್ ಸೈನ್ಯ ಹೊಂದಿರ್ತದೆ ಯಾವುದು ಮೇಜರ್ ಪಿಕರಿಂಗ್
मेजर पिकरिंग ಎನ್ನುವಂತಹ ಬ್ರಿಟಿಷ್ ಸೈನ್ಯ ಇರ್ತದೆ ಈ ಸೈನ್ಯದ ಮೇಲೆ ಸಂಗೊಳ್ಳಿ ರಾಯಣ್ಣ ದಾಳಿಯನ್ನ ಮಾಡ್ತಾನೆ ಇದು ಎಲ್ಲಿ ಇರ್ತದೆ ಅಂದ್ರೆ ಖಾನಾಪುರದಲ್ಲಿ ಇರ್ತದೆ ಖಾನಾಪುರ ಅಂತಿದೆ ಈ ಖಾನಾಪುರದಲ್ಲಿ ಮೇಜರ್ ಪಿಕರಿಂಗ್ ಎನ್ನುವಂತಹ ಬ್ರಿಟಿಷ್ ಸೈನ್ಯ ಇರ್ತದೆ ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಸೈನ್ಯ ದಾಳಿ ಮಾಡುತ್ತೆ ಅಲ್ಲಿದ್ದಂತಹ ಕಚೇರಿಗಳನ್ನು ಸುಟ್ಟು ಹಾಕ್ತಾನೆ ಅರ್ಥಾಗ್ತಿದೆಯಾ ಸುಟ್ಟು ಹಾಕುವುದರ ಮೂಲಕ ಬ್ರಿಟಿಷರ ಆಡಳಿತದ ವಿರುದ್ಧ ಸಂಗೊಳ್ಳಿ ರಾಯಣ್ಣ ತನ್ನ ಇರುವಿಕೆಯನ್ನು ತೋರಿಸ್ತಾನೆ ಬ್ರಿಟಿಷರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾನೆ ನಿಮ್ಮ ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ನಾನು ಹೋರಾಡ್ತಾ ಇದ್ದೀನಿ ನಿಮ್ಮ ವಿರುದ್ಧ ನಿಮ್ಮನ್ನು ಸಂಪೂರ್ಣವಾಗಿ ಭಾರತದಿಂದ ಓಡಿಸೋದಕ್ಕೋಸ್ಕರನೇ ನಾನಿದ್ದೀನಿ ಅಂತ ಹೇಳಿ ಖಾನಾಪುರದ ಮೇಜರ್ ಪಿಕರಿಂಗ್ ಎನ್ನುವಂತಹ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಕಚೇರಿಗಳನ್ನೆಲ್ಲವನ್ನು ಸುಟ್ಟು ಹಾಕ್ತಾನೆ ಅವಾಗ ಬ್ರಿಟಿಷರು ಎಚ್ಚೆತ್ತುಕೊಳ್ತಾರೆ ಓ ನಮ್ಮ ವಿರುದ್ಧ ಸಂಗೊಳ್ಳಿ ರಾಯಣ್ಣ ಪ್ರತಿಭಟನೆ ಮಾಡ್ತಾ ಇದ್ದಾನೆ ನಮ್ಮ ವಿರುದ್ಧ ಹೋರಾಡ್ತಾ ಇದ್ದಾನೆ ಅಂತೆಲ್ಲ ಅವರಿಗೆ ಎಚ್ಚರಿಕೆ ಆಗ್ತದೆ ಅವ್ರಿಗೊಂದು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾನೆ ನೋಡಿ ಹಗಲು ಹೊತ್ತು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಮೇಲೆ ಎರಗುತ್ತಿದ್ದ ಅಂದ್ರೆ ಹಗಲೆಲ್ಲ ಕಾಡಿನಲ್ಲಿ ಇರ್ತಿದ್ದಂತೆ ಸಂಗೊಳ್ಳಿ ರಾಯಣ್ಣ ಅರ್ಥ ಆಗ್ತಿದ್ಯಾ ರಾತ್ರಿ ಹೊತ್ತು ಬ್ರಿಟಿಷರು ಯಾವ ಯಾವ ಪ್ರದೇಶಗಳಲ್ಲಿ ಯಾವ ಯಾವ ಭಾಗಗಳಲ್ಲಿ ತಮ್ಮ ಬಿಡಾರವನ್ನು ಹಾಕೊಂಡು ತಮ್ಮ ಕಚೇರಿಯನ್ನು ಹಾಕೊಂಡಿದ್ದಾರೋ ಅಲ್ಲಿ ಅವರ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಂತೆ ಈತನಿಗೆ ಗೆರಿಲ್ಲ ಯುದ್ಧದ ತಂತ್ರದಲ್ಲಿ ಪಳಗಿದ್ದ ನೋಡಿ ಸಂಗೊಳ್ಳಿ ರಾಯಣ್ಣ ಯಾವ ಯುದ್ಧ ತಂತ್ರದಲ್ಲಿ ಪಳಗಿದ್ದ ಗೆರಿಲ್ಲ ಯುದ್ಧ ನೆನ್ಪಿಟ್ಕೋಬೇಕು ನೀವೆಲ್ಲ ಇದನ್ನ ಯಾವ ಯುದ್ಧ ಗೆರಿಲ್ಲಾ ಯುದ್ಧ ಎನ್ನುವಂತಹ ಒಂದು ತಂತ್ರದ ಯುದ್ಧ ಎನ್ನುವಂತಹ ತಂತ್ರದಲ್ಲಿ ಆತ ಪಳಗಿದ್ದ ಕಾಡಿನ ಹಾಗಾದ್ರೆ ಗೆರಿಲ್ಲಾ ಯುದ್ಧ ಅಂದ್ರೆ ಏನು ಎನ್ನುವುದನ್ನು ನೋಡ್ತಾ ಹೋಗೋಣ ಬನ್ನಿ ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದ ನೋಡಿದ್ದ ಏನ್ ಮಾಡ್ತಿದ್ದ ರಾತ್ರಿ ಹೊತ್ತು ಮತ್ತೆ ಹಗಲೊತ್ತು ಅರ್ಥ ಆಗ್ತಿದ್ಯಾ ರಾತ್ರಿ ಹಗಲೆಲ್ಲ ಕಾಡಿನಲ್ಲಿ ಆತ ವಾಸ ಮಾಡ್ತಿದ್ದ ಕಾಡಿನಲ್ಲಿ ಎಲ್ಲೂ ವಾಸ ಮಾಡ್ತಿದ್ದ ಮರಗಳ ಮೇಲೋ ಅಥವಾ ಬಂಡೆ ಕೆಳಗಡೆ ಎಲ್ಲೋ ಒಂದ್ ಕಡೆ ಇರ್ತಾ ಇದ್ದ ಅರ್ಥ ಆಗ್ತಿದ್ಯಾ ತನ್ನ ಸಹಚರರೊಂದಿಗೆ ಅಂದ್ರೆ ತನ್ನ ಸ್ನೇಹಿತರೊಂದಿಗೆ ತನ್ನ ಜನರೊಂದಿಗೆ ತನ್ನ ಸೈನ್ಯದೊಂದಿಗೆ ಸಹಚರರು ಜೊತೆಗಾರರು ಅಂತ ಅರ್ಥ ಆಗ್ತಿದ್ಯಾ ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿ ಮಣಿಸುವುದು ಈ ಯುದ್ಧದ ಮುಖ್ಯ ತಂತ್ರ ನೋಡಿ ಅನಿರೀಕ್ಷಿತವಾಗಿ ಗೊತ್ತಿಲ್ಲದೆ ಆ ಒಂದು ನಮ್ಮ ಶತ್ರು ಪಡೆಗಳಿಗೆ ಗೊತ್ತಾಗದೆ ಹಾಗೆ ಅವರ ಮೇಲೆ ಎರಗಿ ಅವರನ್ನು ಧ್ವಂಸ ಮಾಡುವಂತಹ ಯುದ್ಧವೇ ಈ ಒಂದು ಗೆರಿಲ್ಲಾ ಯುದ್ಧ ಅರ್ಥ ಆಗ್ತಿದ್ಯಾ ನೋಡಿ ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದು ಈ ಯುದ್ಧದ ಮುಖ್ಯ ತಂತ್ರ ಯಾವ ಯುದ್ಧ ಗೆರಿಲ್ಲಾ ಯುದ್ಧದ ಮುಖ್ಯ ತಂತ್ರ ಅರ್ಥ ಆಯ್ತಾ ಇವಾಗ ರಾಯಣ್ಣನ ನಾಯಕತ್ವವನ್ನು ಕಕ್ಕಾಬಿಕ್ಕಿಯಾಗಿಸುವಂತಂದ್ರೆ ದಿಕ್ಕು ತೋಚದಂತಾಗ ಈಗ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದಾನೆ ಅವ್ರಿಗೆ ಗೊತ್ತಿಲ್ಲ ಸಂಗೊಳ್ಳಿ ರಾಯಣ್ಣ ಯಾವ ಟೈಮಲ್ಲಿ ಯಾವ ಸಮಯದಲ್ಲಿ ನಮ್ಮ ಮೇಲೆ ಏರುತ್ತಾನೋ ಅಥವಾ ಯಾವ ಸಮಯದಲ್ಲಿ ನಮ್ಮ ಮೇಲೆ ದಾಳಿ ಮಾಡ್ತಾನಂತ ಗೊತ್ತಿಲ್ಲ ನಿಶ್ಚಿಂತೆಯಾಗಿ ಭಯ ಕೆಲವೊಂದ್ ಕಡೆ ಕೆಲವೊಂದ್ ಸಮಯದಲ್ಲಿ ನಿಶ್ಚಿಂತ ಆಗಿರ್ತಾರೆ ಇನ್ನೊಂದ್ ಸಮಯದಲ್ಲಿ ಭಯ ಭೀತಿ ಇರ್ತದೆ ಅವ್ರಿಗೆ ಸಂಗೊಳ್ಳಿ ರಾಯಣ್ಣ ಯಾವ ನಮ್ಮ ಮೇಲೆ ಏರುತ್ತಾನೆ ಯಾವಾಗ ನಮ್ಮನ್ನ ಧ್ವಂಸ ಮಾಡ್ತಾನೋ ಅಂತ ಹೇಳಿ ಅರ್ಥಾಗ್ತಿದ್ಯಾ ಗೊತ್ತಿಲ್ಲದಾಗ ಸಂಗೊಳ್ಳಿ ರಾಯಣ್ಣ ಮರದ ಮೇಲೆ ಅಥವಾ ಕಲ್ಲಿನ ಕೆಳಗಡೆಯೋ ಬಂಡೆಯ ಕೆಳಗಡೆಯೋ ಎಲ್ಲೋ ಹೊತ್ಕೊಂಡು ಗೊತ್ತಿಲ್ಲದ ಹಾಗೆ ಬ್ರಿಟಿಷರ ಸೈನ್ಯದ ಮೇಲೆ ಅತ ಎರುತ್ತಿದ್ದ ಅವಾಗ ಬ್ರಿಟಿಷ್ ಸೈನಿಕರು ಗೊತ್ತಾಗ್ತಿರಲಿಲ್ಲ ಅವರಿಗೆ ರಾತ್ರಿ ಹೊತ್ತು ಮಲಗಿರ್ತಾರ ಅವರು ಆ ಟೈಮಲ್ಲಿ ಅವ್ರೇನಂತಾರೆ ಕಕ್ಕಾಬಿಕ್ಕಿ ಆಗಿ ಹೋಗ್ಬಿಡ್ತಾರೆ ದಿಕ್ಕು ತೋಚಲ್ಲ ಅಯ್ಯೋ ಯಾರೋ ಬಂದ್ರು ಯಾರೋ ಹೊಡಿತಿದ್ದಾರೆ ಏನೋ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗಲ್ಲ ಕಕ್ಕಾಬಿಕ್ಕಿ ಆಗ್ತಾರೆ ಅಂತಿದ್ಯಾ ರಾಯಣ್ಣನ ನಾಯಕತ್ವವನ್ನು ಒಪ್ಪಿ ಸರಿ ಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಪ್ರಜೆಗಳೆಲ್ಲ ಇವನ ಬೆಂಗಾವಲಿಗಿದ್ದರು ನೋಡಿ ಈ ರಾಯಣ್ಣನ ಈ ಒಂದು ಸಾಹಸವನ್ನು ಮೆಚ್ಚಿ ಈ ರಾಯಣ್ಣನ ಈ ಧೈರ್ಯವನ್ನು ಮೆಚ್ಚಿ ಸರಿಸುಮಾರು ಇಡೀ ಕಿತ್ತೂರು ಜನವೇ ಇಡೀ ಕಿತ್ತೂರು ಸಂಸ್ಥಾನ ಜನ ಇದರಲ್ವಾ ಎಲ್ಲರೂ ಸಹ ರಾಯಣ್ಣನಿಗೆ ಸಪೋರ್ಟ್ ಮಾಡ್ತಾ ಇದ್ರಂತೆ ಅರ್ಥ ಆಗ್ತಿದ್ಯಾ ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿದ್ದ ನೋಡಿ ಯಾರಾದ್ರೂ ಕಿತ್ತೂರು ಸಂಸ್ಥಾನದಲ್ಲಿದ್ದಂತಹ ಯಾರಾದ್ರೂ ಒಬ್ಬ ಪ್ರಜೆ ಬ್ರಿಟಿಷರ ಪರವಾಗಿ ಹೋದ್ರಂದೆ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ತಾ ಇದ್ದ ಸಂಗೊಳ್ಳಿ ರಾಯಣ್ಣ ಅವ್ರನ್ನ ಯಾವುದೇ ಕಾರಣಕ್ಕೂ ಉಳಿಸ್ತಿರಲಿಲ್ಲ ಅವ್ರ ದಯೆಯನ್ನದೇ ತೋರಿಸ್ತಾ ಇರಲಿಲ್ಲ ಅರ್ಥ ಆಗ್ತಿದ್ಯಾ ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಸಂಹಾರವನ್ನ ಮಾಡ್ತಾ ಇದ್ದ ಅರ್ಥ ಆಗ್ತಿದ್ಯಾ ಇವನ ಕಾರ್ಯಗಳಿಂದ ಬೆಚ್ಚಿ ಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಯಿತು ನೋಡಿ ಸಂಗೊಳ್ಳಿ ರಾಯಣ್ಣ ಏನ್ ಮಾಡ್ತಿದ್ದ ಗೆರಿಲ್ಲಾ ಯುದ್ಧವನ್ನು ಹೂಡಿದ ಅರ್ಥ ಆಗ್ತಿದ್ಯಾ ಗೊತ್ತಿಲ್ಲದ ಹಾಗೆ ಅವರ
ಬ್ರಿಟಿಷ್ ಸೈನ್ಯದ ಮೇಲೆ ಎರಗುತ್ತಿದ್ದ ಖಾನಾಪುರದಲ್ಲಿ ಇದ್ದಂತ ಕಚೇರಿಗಳನ್ನು ಸುಟ್ಟು ಹಾಕಿದ ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಾನೆ ನೋಡಿ ಅವ ಸಂಗೊಳ್ಳಿ ರಾಯಣ್ಣ ಈ ಸಂಗೊಳ್ಳಿ ರಾಯಣ್ಣ ಈ ಒಂದು ಸಾಹಸವಾದ ಕಾರ್ಯವನ್ನು ನೋಡಿ ಬ್ರಿಟಿಷ್ ಸರ್ಕಾರ ಹೆದರಿತು ಅಧಿಕಾರಿಗಳು ಅದಕ್ಕೆ ನಮಗೆ ಇನ್ನಷ್ಟು ಸೈನಿಕರು ಬೇಕು ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಕೋರುತ್ತೆ ನೋಡಿ ಮುಂದೆ ಏನಾಗುತ್ತೆ ಖಾನಾಪುರ ದಾಳಿಯ ನಂತರ ರಾಯಣ್ಣ ಸಂಪಗಾವದ ಮೇಲೆ ದಾಳಿ ಮಾಡಿದ ನೋಡಿ ಎಲ್ಲಿ ದಾಳಿ ಮಾಡ್ತಾನೆ ರಾಯಣ್ಣ ಸಂಪಗಾವ ಈ ಒಂದು ಸಂಪಗಾವ ಖಾನಾಪುರ ಆಯ್ತು ಆಯ್ತಾ ಇಲ್ಲಿ ದಾಳಿ ಮಾಡಿ ಅಲ್ಲಿಂದ ಕಚೇರಿಗಳನ್ನ ಸುತ್ತ ಹಾಕಿದ ಖಾನಾಪುರದಲ್ಲಿ ಮೊದಲಿಗೆ ಸೆಕೆಂಡ್ ಅವನು ಈ ಸಂಪಗಾವದಲ್ಲಿ ದಾಳಿ ಮಾಡ್ತಾನೆ ಅಲ್ಲೂ ಬ್ರಿಟಿಷ್ ಸೈನ್ಯ ಇರ್ತದೆ ಅರ್ಥಾಗ್ತಿದ್ಯಾ ನೋಡಿ ಈ ಸಂಪಗಾವದ ಮೇಲೆ ಅಂತ ದಾಳಿ ಮಾಡಿ ಅನಂತರ ಅಲ್ಲಿರುವಂತ ಖಜಾನೆಯನ್ನ ಲೂಟಿ ಮಾಡ್ತಾನೆ ಸೂರ್ಯ ಮಾಡಿದ ಸೂರ್ಯ ಮಾಡಿದ ಅಂತಂದ್ರೆ ಲೂಟಿ ಮಾಡಿದ ಅಂತೆಲ್ಲ ಬಾಚ್ಕೊಂಡ ಅಂತ ನಂತರ ಹಲವು ಹಳ್ಳಿಗಳ ಮೇಲೂ ಸಹ ರಾಯಣ್ಣ ಏನ್ ಮಾಡ್ತಾನೆ ಹೋಗ್ತಾನೆ ದಾಳಿ ಮಾಡ್ತಾನೆ ದಾಳಿ ಮಾಡಿ ಆ ಹಳ್ಳಿಯಲ್ಲಿ ಇರುವಂತ ಧನ ಸಂಗ್ರಹವನ್ನ ಮಾಡ್ತಾನೆ ಅರ್ಥಾಗ್ತಿದ್ಯಾ ಈ ಸಂಪಗಾವದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ತೆರಿಗೆಯನ್ನು ಪಡ್ಕೊಂಡಿರ್ತಾರೆ ಅರ್ಥಾಗ್ತಿದ್ಯಾ ಈ ಸಂಪಗಾವದಲ್ಲಿ ಬ್ರಿಟಿಷರು ಏನ್ ಮಾಡ್ತಾರೆ ಸುಮ್ ಸುಮ್ನೆ ಅದೋ ತೆರಿಗೆಗಳನ್ನು ಹಾಕಿ ಅವರ ಖಜಾನೆಯಲ್ಲಿ ಹಣವನ್ನ ಇಟ್ಕೊಂಡಿರ್ತಾರೆ ಅದನ್ನು ಸಹ ಲೂಟಿ ಮಾಡ್ತಾನೆ ನೆಕ್ಸ್ಟ್ ಹೀಗೆ ಹಳ್ಳಿ ಹಳ್ಳಿಗೆ ಹೋಗ್ತಾನೆ ಅಲ್ಲೂ ಸಹ ಬ್ರಿಟಿಷರು ತಮ್ಮ ತೆರಿಗೆ ಹಾಕುವುದರ ಮೂಲಕ ಹಣವನ್ನು ಸಂಗ್ರಹಿಸಿರ್ತಾರೆ ಜನರಿಂದ ಎಲ್ಲವನ್ನು ಲೂಟಿ ಮಾಡಿ ಸಂಗ್ರಹಿಸಿ ಇಟ್ಕೊಳ್ತಾನೆ ಯಾರು ಸಂಗೊಳ್ಳಿ ರಾಯಣ್ಣ ಏನಕ್ಕೆ ಇಟ್ಕೊಳ್ತಾನೆ ಅಂತ ಯುದ್ಧ ಮಾಡ್ಲಿಕ್ಕೋಸ್ಕರ ಕತ್ತಿ ಈಟಿ ಗುರಾಣಿ ಬರ್ಜಿ ಒಂಟೆ ಕುದುರೆ ಅಲ್ವಾ ಆನೆ ಇವೆಲ್ಲವೂ ಬೇಕು ಯುದ್ಧ ಮಾಡ್ಲಿಕ್ಕೆ ಹಾಗಾಗಿ ಅವನ್ನೆಲ್ಲ ಒಟ್ಟುಗೂಡಿಸೋದಕ್ಕೋಸ್ಕರ ಅರ್ಥ ಆಗ್ತಿದೆಯಾ ಬ್ರಿಟಿಷರ ನಿಗ್ರಹಕ್ಕೆ ಹಗಲಿರುಳು ಪ್ರಯತ್ನಿಸಿದ ನೋಡಿ ಬ್ರಿಟಿಷರನ್ನ ಹೊಡೆದೋಡಿಸೋದಕ್ಕ ಅವರನ್ನ ತಡೆ ಹಿಡಿಯಬೇಕು ಅವರನ್ನ ಹೆದರಿಸಬೇಕು ಅವರನ್ನ ಒಂದು ತಟಸ್ಥವಾಗಿ ಒಂದ್ ಕಡೆ ಓಡಿಸಬೇಕು ಎನ್ನುವುದಕ್ಕಾಗಿ ಹಗಲು ಅನ್ನದೆ ಇರುಳೆನ್ನದೆ ಹೋರಾಡ್ತಾನೆ ಇದ್ದ ಬಲಾಢ್ಯ ಬ್ರಿಟಿಷ್ ಪಡೆಯನ್ನೇ ಚಿಂತೆಗೆ ಈಡು ಮಾಡುವ ಸಿಂಹ ಸ್ವಪ್ನವಾಗಿ ರಾಯಣ್ಣ ಬೆಳೆದಿದ್ದ ನೋಡಿ ಬಲಾಢ್ಯ ಬ್ರಿಟಿಷ್ ಸೈನ್ಯ ಅಂದ್ರೆ ಆಗಿನ ಕಾಲದಲ್ಲಿ ಕಡಿಮೆನ ಅಮೇರಿಕಾ ಇಂಗ್ಲೆಂಡ್ ಲಂಡನ್ ಅರ್ಥ ಆಗ್ತಿದ್ಯಾ ಇಲ್ಲಿಂದ ಎಲ್ಲ ಬ್ರಿಟಿಷ್ ಸೈನಿಕರು ಅವಾಗ ಹಡಗಿನ ಮೂಲಕ ಬರ್ತಿದ್ರು ಅರ್ಥ ಆಗ್ತಿದ್ಯಾ ತುಂಬಾ ಬಲಿಷ್ಠವಾಗಿದ್ರು ಅವ್ರ ಹತ್ರ ಆಧುನಿಕ ತಂತ್ರಜ್ಞಾನ ಎಲ್ಲ ಇತ್ತು ಬ್ರಿಟಿಷರ ಹತ್ರ ಅಂತಹ ಬಲಾಢ್ಯ ಬ್ರಿಟಿಷರನ್ನ ಚಿಂತೆಗೀಡು ಮಾಡುವಂತಹ ಸಿಂಹ ಸ್ವಪ್ನವಾಗಿ ರಾಯಣ್ಣ ಬೆಳೆದಿದ್ದ ಸಿಂಹ ಸ್ವಪ್ನ ಹೇಳಿದೆ ನಾನಲ್ವಾ ಸಂಗೊಳ್ಳಿ ರಾಯಣ್ಣ ಅಂದ ತಕ್ಷಣ ಕನಸಲ್ಲೂ ಅವ್ರು ಹೆದರ್ಕೋಬೇಕು ಬ್ರಿಟಿಷರು ಅಷ್ಟರ ಮಟ್ಟಿಗೆ ಸಂಗೊಳ್ಳಿ ರಾಯಣ್ಣ ಬೆಳೆದು ನಿಂತಿದ್ದ ಅವನ ಧೈರ್ಯ ಸ್ಥೈರ್ಯ ಅವನ ಒಂದು ಹೋರಾಟ ಅವನ ಒಂದು ವೀರತನ ಬ್ರಿಟಿಷ್ ಸರ್ಕಾರ ನಡುಗಿ ಹೋಗಿತ್ತು ಅರ್ಥ ಆಗ್ತಿದೆಯಾ ಪ್ರೀತಿಯ ವಿದ್ಯಾರ್ಥಿಗಳೇ ಸರ್ಕಾರಿ ಅಧಿಕಾರಿಗಳು ಇವನನ್ನು ಸೆರೆ ಹಿಡಿಯಲು ತಿಣುಕಾಡ್ತಿದ್ರಂತೆ ನೋಡಿ ಬ್ರಿಟಿಷ್ ಸರ್ಕಾರದ ಅಧಿಕಾರಿಗಳು ಈ ಸಂಗೊಳ್ಳಿ ರಾಯಣ್ಣನ ಹಿಡಿಯೋದಕ್ಕೆ ತಿಣುಕಾಡೋದಕ್ಕೆ ಕಷ್ಟ ಪಡುವಂತೆ ಅವನ ಹಿಡಿಯಕ್ಕೆ ಆಗ್ತಿರಲಿಲ್ಲ ಅವನ ಹಿಡಿಯಕ್ಕೋದ್ರೆ ಏನಾಗ್ತಿದ್ದೆ ಸಂಗೊಳ್ಳಿ ರಾಯಣ್ಣ ನುಣುಚಿಕೊಂಡು ಕೈ ತಪ್ಪಿಸ್ಕೊಂಡು ಹೋಗ್ತಾ ಇದ್ನಂತೆ ಸಿಗ್ತಾನೆ ಇರಲಿಲ್ಲ ಈ ಮೀನನ್ನ ಹೆಂಗೆ ನಾವು ನೀರಲ್ಲಿ ಕೈಯಲ್ಲಿ ಹಿಡಿಯಕಾಗ್ತದ ನೀರಲ್ಲಿ ಒಂದು ಮೀನನ್ನ ಕೈಯಲ್ಲಿ ಹಿಡಿಯಕಾಗಲ್ಲ ಹೆಂಗ್ ತಪ್ಸ್ಕೊಂಡು ಹೋಗ್ಬಿಡುತ್ತಲ್ಲ ನೀರಲ್ಲಿ ಮೀನು ನುಣುಚಿಕೊಂಡು ಹಂಗೆ ತಪ್ಸ್ಕೊಂಡು ಹಂಗೆ ಓಡೋಗ್ಬಿಡ ಆ ತರ ನುಣುಚಿಕೊಂಡು ತಪ್ಪಿಸ್ಕೊಂಡು ಓಡೋಗ್ತಿದ್ದಂತೆ ಸಂಗೊಳ್ಳಿ ರಾಯಣ್ಣ ಅಷ್ಟೊಂದು ನಿಪುಣ ಆಗಿದ್ದಂತೆ ಅಷ್ಟೊಂದು ಬುದ್ಧಿವಂತ ಆಗಿದ್ದಂತೆ ಸಂಗೊಳ್ಳಿ ರಾಯಣ್ಣ ರಾಯಣ್ಣನ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಜ್ಞಾನಿಕೆಯಿಂದ ಹೋರಾಡುತ್ತಲೇ ಬಂದ ನೋಡಿ 4 ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯಣ್ಣನು ಯುದ್ಧ ಮಾಡಿ ಸೆರೆ ಹಿಡಿಯುವುದು ಅಸಾಧ್ಯವೆಂಬುದು ಮನಗಂಡ ಬ್ರಿಟಿಷ್ ಸರ್ಕಾರ ಕಪಟ ಜಾಲ ಒಡ್ಡಿ ದೇಶ ದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆ ಒಳಪಡಿಸಿತು ರಾಯಣ್ಣನನ್ನು ಬಂಧಿಸಿದ ನಂತರ ಆತನ 400 ಜನ ಸಹಚರರು ಶರಣಾಗತರಾದರು ರಾಯಣ್ಣನು ತಾನು ನಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾಯಿತೆಂದು ಒಪ್ಪಿಕೊಂಡನು ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನು ತಪ್ಪಿತಸ್ಥನೆಂದು ಘೋಷಿಸಿದ್ದರಿಂದ ಮರಣದಂಡನೆ ವಿಧಿಸಲಾಯಿತು ನೋಡಿ ರಾಯಣ್ಣ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ತನ್ನದೇ ಆದಂತಹ ತಂತ್ರಗಾರಿಕೆಯಿಂದ ಹೋರಾಡುತ್ತಿದ್ದ ರಾಯಣ್ಣ ಸುಮ್ಮನೆ ಕೂರ್ತಿರಲಿಲ್ಲ ಬ್ರಿಟಿಷರನ್ನ ಹೇಗಾದ್ರೂ ಮಾಡಿ ಹೊಡೆದೋಡಿಸಬೇಕು ಭಾರತದಿಂದ ಅವನನ್ನ ಯಾವುದೇ ಕಾರಣಕ್ಕೂ ಬ್ರಿಟಿಷರನ್ನ ಭಾರತದಲ್ಲಿ ಇಟ್ಕೋಬಾರದು ಅಂತ ಹೇಳಿ ನಿರಂತರದಿಂದ ತನ್ನ ತಂತ್ರಜ್ಞಾನಿಕೆಯಿಂದ ತನಗೆ ಎಷ್ಟು ತಂತ್ರಜ್ಞಾನ ಗೊತ್ತು ಅದು ಯುದ್ಧ ಕಲ್ತಿದ್ನಲ್ಲ ಸಂಗೊಳ್ಳಿ ರಾಯಣ್ಣ ಗೆರಿಲ್ಲ ಯುದ್ಧ ಮಾಡ್ತಾನೆ ಕೂಟ ಯುದ್ಧ ಮಾಡ್ತಾನೆ ಹೀಗೆ ಹಲವಾರು ಯುದ್ಧಗಳನ್ನೆಲ್ಲ ಮಾಡಿ ಅವರನ್ನ ಹೇಗೆಲ್ಲ ಓಡಿಸ್ಬೇಕು ಅದೆಲ್ಲ ಆತ ಮಾಡ್ತಾ ಇದ್ದ 4 ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯಣ್ಣನನ್ನು ಯುದ್ಧ ಮಾಡಿ ಸೆರೆ ಹಿಡಿಯುವುದು ಅಸಾಧ್ಯವೆಂದು ಮನಗಂಡ ಬ್ರಿಟಿಷ್ ಸರ್ಕಾರ ಒಂದು ಕಪಟ ಜಾಲವನ್ನು ಒಡ್ಡೊಡುತ್ತದೆ
ಅರ್ಥ ಆಗ್ತಿದೆ ಪ್ರೀತಿಯ ವಿದ್ಯಾರ್ಥಿಗಳು ನಾಲ್ಕು ತಿಂಗಳ ಕಾಲ ರಾಯಣ್ಣ ಜೊತೆ ಹೋರಾಟ ಮಾಡ್ತಾರೆ ಈ ಬ್ರಿಟಿಷ್ ಸರ್ಕಾರ ಏನ್ ಮಾಡಿದ್ರು ರಾಯಣ್ಣ ಅವ್ರ ಬೇಯಿ ಸಿಗಲ್ಲ ಹೋರಾಡ್ತಾನೆ ಇರ್ತಾರೆ ಏಕಾದ ಮಾಡಿ ನೀನು ಸರಿ ನೀಬೇಕಲ್ಲಂತಲ್ಲಿ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ ಒಂದು ಕಪಟ ಜಾಲ ಒಂದು ಒಡ್ಡುತ್ತೆ ಯಾವುದದು ಮೋಸತನದಿಂದ ಅವನನ್ನ ಹಿಡಿತಾರೆ ಹೇಗೆ ದೇಶದ್ರೋಹಿಗಳ ಸಹಾಯದಿಂದ ದೇಶದ್ರೋಹಿಗಳ ರಾಯಣ್ಣ ಹೇಳಿದ್ದಲ್ವಾ ಬ್ರಿಟಿಷ್ ಪರವಾಗಿ ಯಾರು ಹೋಗ್ತಾರೋ ಅವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಸ್ತಾ ಇದ್ದ ಅರ್ಥ ಆಗ್ತಿದ್ಯಾ ರಾಯಣ್ಣನ ಜೊತೆ ಚೆನ್ನಾಗೇ ಇರ್ತಾರೆ ಒಂದಿಬ್ರು ಅರ್ಥ ಆಗ್ತಿದೆ ಆ ಇಬ್ಬರನ್ನ ಇವರು ಬ್ರಿಟಿಷ್ ಸರ್ಕಾರ ಅವರನ್ನ ಕೊಂಡ್ಕೊಳ್ತಿ ನಿಮಗೆ ಅರ್ಧ ರಾಜ್ಯ ಕೊಡ್ತೀವಿ ಅರ್ಧ ಸಂಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ಇವರಿಗೆ ಮೋಸದ ಬೆಣ್ಣೆಯನ್ನು ಹಚ್ಚಿ ಬೆಣ್ಣೆ ಹಚ್ಚೋದ್ರ ಮೂಲಕ ಅವ್ರನ್ನ ಏನ್ ಮಾಡ್ತಾರೆ ಆ ರಾಯಣ್ಣನನ್ನ ಸೆರೆ ಹಿಡಿದು ಕಟ್ಕಟೆ ಮೇಲೆ ತಂದು ನಿಲ್ಲಿಸ್ತಾರೆ ಅವ್ರು ಮೋಸ ಮಾಡಿಬಿಡ್ತಾರೆ ರಾಯಣ್ಣನಿಗೆ ರಾಯಣ್ಣನ ಜೊತೆ ಚೆನ್ನಾಗಿದ್ದವರು ರಾಯಣ್ಣನಿಗೆ ಮೋಸ ಮಾಡಿಬಿಡ್ತಾರೆ ಯಾಕೆ ಈ ಬ್ರಿಟಿಷ್ ಸರ್ಕಾರದ ಮಾತನ್ನ ಅವ್ರು ಕೇಳಿರ್ತಾರೆ ಯಾಕೆ ಹೇಳಿರ್ತಾರೆ ಅರ್ಧ ರಾಜ್ಯವನ್ನು ಕೊಟ್ಟಿರ್ತೀವಿ ಅಂತ ಬ್ರಿಟಿಷ್ ಸರ್ಕಾರ ಹೇಳಿರುತ್ತಲ್ವಾ ಆ ದುರಾಸೆಗೋಸ್ಕರ ಆ ಆಸೆಗೋಸ್ಕರ ಏನ್ ಮಾಡ್ತಾರೆ ರಾಯಣ್ಣನಿಗವರು ಮೋಸ ಮಾಡ್ತಾರೆ ಆಮೇಲೆ ಕೊನೆಗೆ ರಾಯಣ್ಣನ ಸೆರೆ ಹಿಡಿತಾರೆ ರಾಯಣ್ಣನ ಜೊತೆಗಿದ್ದಂತಹ ನಾನೂರು ಜನ ಸಹಚರರು ಎಷ್ಟು ಜನ ನಾನೂರು ಈ ನಾನೂರು ಸಹಚರರನ್ನ ಬಂಧಿಸಿ ಇಡ್ತಾರೆ ನಂತರ ನ್ಯಾಯಾಲಯ ರಾಯಣ್ಣನ ಕೇಳುತ್ತೆ ಯಾಕೆ ಹೀಗೆ ಮಾಡಿದೆ ಅಂತ ಹೇಳಿ ನಾನು ನಾಡಿನ ಜನತೆಯ ಹಿತಕ್ಕಾಗಿ ನಾಡಿನ ಒಳಿತಿಗಾಗಿ ನಾಡನ್ನು ಉಳಿಸ್ಕೋಬೇಕು ಅದಕ್ಕೋಸ್ಕರ ನಾನು ಈ ಹೋರಾಟವನ್ನು ಮಾಡಿದೆ ಅಂತ ಹೇಳಿ ರಾಯಣ್ಣ ಒಪ್ಕೊಳ್ತಾನೆ ಆದರೆ ಈ ಕುತಂತ್ರಿ ಬ್ರಿಟಿಷ್ ಸರ್ಕಾರ ರಾಯಣ್ಣನ ತಪ್ಪಿತಸ್ಥ ಅಂತ ಹೇಳಿ ಮನ್ನಿಸಿ ತಪ್ಪಿತಸ್ಥ ಅಂತ ಹೇಳಿ ಅವನನ್ನ ಗಲ್ಲಿಗೆ ಮರಣದಂಡನೆಗೆ ವಿಧಿಸ್ತಾರೆ ಅರ್ಥ ಆಗ್ತಿದೆ ಪ್ರೀತಿಯ ವಿದ್ಯಾರ್ಥಿಗಳೇ ನೋಡಿ ಬ್ರಿಟಿಷ್ ಸರ್ಕಾರ ಎಷ್ಟು ಕುತಂತ್ರ ಬುದ್ಧಿಯನ್ನ ಮಾಡಿ ಸಂಗೊಳ್ಳಿ ರಾಯಣ್ಣ ಹೇಳಿಯಕಲ್ವಾ ನೆಕ್ಸ್ಟ್ ಹೋಗೋಣ ಹಾಗಾದ್ರೆ ಮರಣ ದಂಡನೆಗೊಳಪಟ್ಟ ರಾಯಣ್ಣನನ್ನು ಅವನ ಮುಖ್ಯ ಕಾರ್ಯಕ್ಷೇತ್ರವಾದ ನಂದಗಡದಲ್ಲಿ ಗಲ್ಲಿಗೆ ಇರಿಸಿದರೆ ಜನ ಪಾಠ ಕಲಿಯುವರೆಂಬ ಉದ್ದೇಶದಿಂದ ಗಲ್ಲಿಗೆ ಕರೆತಂದು ವಧಾಸ್ಥಾನಕ್ಕೆ ಕರೆದೊಯ್ಯುತ್ತಿದ್ದಾಗ ಒಂದು ವಿಶಿಷ್ಟವಾದ ಸ್ಥಳದಲ್ಲಿ ತನ್ನ ದೇಹವನ್ನು ಸಮಾಧಿ ಮಾಡಬೇಕೆಂದು ರಾಯಣ್ಣನೇ ಸ್ಥಳವನ್ನು ತೋರಿಸಿದ್ದನಂತೆ 26 ಜನವರಿ 1831 ರಾಯಣ್ಣನನ್ನು ಗಲ್ಲಿಗೆ ಇರಿಸಿ ಆತ ಬಯಸಿದಲ್ಲಿಯೇ ಸಮಾಧಿ ಮಾಡಲಾಯಿತು ಅಲ್ಲಿ ಒಂದು ಆಲದ ಮರ ಬೆಳೆದಿದೆ ರಾಯಣ್ಣನಿಗೊಂದು ಗುಡಿಯನ್ನು ಜನರು ಕಟ್ಟಿದ್ದಾರೆ ರಾಯಣ್ಣನ ಸಮಾಧಿಯು ಈಗ ಭಕ್ತಿ ಗೌರವವುಳ್ಳ ಜನರ ಪಾಲಿಗೆ ವೀರಗುಡಿಯ ರಾಯಣ್ಣ ಗದ್ದಿಗೆಯಾಗಿದೆ ರಾಯಣ್ಣನ ನೆನಪುವ ಹಾಡುಗಳು ಹಾಡುವ ಹಾಡುಗಳಲ್ಲಿ ಲಾವಣಿಗಳಲ್ಲಿ ಹಸಿರಾಗಿ ಬೆಳೆದಿವೆ ಅವರ ಧೀರ ಕಾರ್ಯಕ್ರಮಗಳು ಶೌರ್ಯ ಸಾಧನೆಗಳು ಚತುರ ಚಲನವಲನಗಳು ವ್ಯೂಹಗಳು ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆ ಗನೋದ್ಧಾರಕ್ಕಾಗಿ ಎಡಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳು ಕಥೆ ಇಂದಿಗೂ ನಾಡಿನ ಜನರಲ್ಲಿ ಕಣ್ಣೀರುರಿಸಿ ಎಲ್ಲೆಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಮತ್ತು ಮರಣ ದಿನ ಜನವರಿ 26 ಅವತ್ತಿನ ದಿವಸ ಗಣರಾಜ್ಯೋತ್ಸವ ಈ ಎರಡು ರಾಷ್ಟ್ರೀಯ ಹಬ್ಬ ದಿನವೆಂದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಿಸುವುದಾಗಿ ಇದೆ ಇದೊಂದು ವಿಶೇಷಕರ ಸಂಗತಿ ನೋಡಿ ರಾಯಣ್ಣನಿಗೆ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ ಮೋಸದಿಂದ ಆತನನ್ನ ಮರಣದಂಡೆಗೆ ವಿಧಿಸುತ್ತೆ ಹಾಗಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ ರಾಯಣ್ಣನ ಅವನ ಊರು ನಂದಗಡ ಇದೆಯಲ್ಲ ಅಲ್ಲಿಯೇ ಅವನನ್ನ ನೇಣಿಗೆ ಹಾಕಿದ್ರೆ ಆ ಊರಿನ ಜನ ಎಲ್ಲ ಪಾಠವನ್ನ ಕಲಿತಾರೆ ಅಂತ ಹೇಳಿ ಮೋಸದಿಂದ ಅವನನ್ನ ಕರ್ಕೊಂಡು ಹೋಗ್ತಿರ್ತಾರೆ ಆದ್ರೆ ರಾಯಣ್ಣ ನನ್ನನ್ನ ಗಲ್ಲಿಗೆ ಏರಿಸಿದ ಮೇಲೆ ನಾನು ಮರಣ ಹೊಂದಿದ ನಂತರ ನಾನು ಹೇಳಿದ ಜಾಗದಲ್ಲಿಯೇ ನನ್ನನ್ನ ಸಮಾಧಿ ಮಾಡಬೇಕು ಅಂತ ಹೇಳಿ ಹೇಳ್ತೇನೆ ಅದಕ್ಕೆ ರಾಯಣ್ಣ ಹೇಳಿದಂತ ಸ್ಥಳದಲ್ಲಿ ಆತನನ್ನ ಸಮಾಧಿ ಮಾಡ್ತಾರೆ ಅಲ್ಲಿ ಒಂದು ಆಲದ ಮರ ನೆಡ್ತಾರೆ ಆಲದ ಮರ ಇವತ್ತಿಗೆ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ರಾಯಣ್ಣನಿಗೆ ಒಂದು ಗುಡಿಯನ್ನು ಕಟ್ಟಿದ್ದಾರೆ ಇಂದಿಗೂ ಸಹ ರಾಯಣ್ಣನಿಗೆ ಅಲ್ಲಿ ಪೂಜೆ ನಡೀತಾ ಇದೆ ಅರ್ಥ ಆಗ್ತಿದೆ ಪ್ರೀತಿಯ ವಿದ್ಯಾರ್ಥಿಗಳು ಅಲ್ಲಿ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅರ್ಥ ಆಗ್ತಿದೆ ಸಂಗೊಳ್ಳಿ ಗ್ರಾಮದಲ್ಲಿ ನೋಡಿ ಯಾವಾಗ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸ್ತಾರೆ 26 ಜನವರಿ 1831 ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಏರಿಸ್ತಾರೆ ಜನವರಿ 26 ನಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15 1700 ಎಷ್ಟು ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ 1700
1998ರಲ್ಲಿ ಸಂಗೊಳ್ಳಿ ರಾಯಣ್ಣ ಹುಟ್ಟುತ್ತಾರೆ. ಆಗಸ್ಟ್ 15ರಲ್ಲೇ ಅವನು ಹುಟ್ಟಿರ್ತಾನೆ. ಆಗಸ್ಟ್ 15 ಆತ ಹುಟ್ಟಿದ್ದು. ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ನಮ್ಮ ದೇಶ ಗಣರಾಜ್ಯವಾಗಿದ್ದು ಜನವರಿ 26ರಲ್ಲಿ ಆತನನ್ನ ಮರಣದಂಡನೆಗೆ ಮಾಡಿ ಮರಣದಂಡನೆ ವಿಧಿಸಿದ್ದು ಜನವರಿ 26. ಈ ಎರಡು ರಾಷ್ಟ್ರೀಯ ಹಬ್ಬದ ದಿನ ನಾವು ರಾಯಣ್ಣನ ಆರಾಮಾಗಿ ತುಂಬಾ ಚೆನ್ನಾಗಿ ನೆನಪಿಟ್ಕೋಬಹುದು. ನಮಗೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ? ಆಗಸ್ಟ್ 15 1947 ಅಲ್ವಾ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15 1798ರಲ್ಲಿ. ಅರ್ಥಾಗ್ತಿದ್ಯಾ? ಗಣರಾಜ್ಯ ಆಗಿದ್ದು ನಮಗೆ ಜನವರಿ 26ರಲ್ಲಿ ಗಣರಾಜ್ಯೋತ್ಸವ ನಮ್ಮ ಆಚರಿಸ್ತೀವಿ. ಅವತ್ತಿನ ದಿನನೇ ಸಂಗೊಳ್ಳಿ ರಾಯಣ್ಣನ ಮರಣದಂಡನೆಗೆ ವಿಧಿಸಲಾಯಿತು. ಈ ಒಂದು ಸಂಗೊಳ್ಳಿ ರಾಯಣ್ಣನ ಸಾಹಸ, ವೀರತನ, ಶೌರ್ಯತನ ಇವೆಲ್ಲವೂ ಸಹ ಇಂದಿಗೂ ಸಹ ಜನಪದರಲ್ಲಿ, ಜನದ ಮನೆ ಮನೆಗಳಲ್ಲಿ, ಜನಗಳ ಮನಮನದಲ್ಲಿ, ಮನೆ ಮನೆಗಳಲ್ಲಿ ಸಂಗೊಳ್ಳಿ ರಾಯಣ್ಣನ ಹೆಸರು ಹಚ್ಚ ಹಸಿರಾಗಿ ಉಳಿದಿದೆ. ಆತನ ಬಗ್ಗೆ ಕಥೆಗಳು, ಲಾವಣಿ ಪದಗಳು, ಜನಪದ ಗೀತೆಗಳು, ಹಾಡುಗಳು ಇಂದಿಗೂ ಸಹ ನಮಗೆ ನೆನಪನ್ನು ತರ್ತವೆ. ಪ್ರೀತಿಯ ವಿದ್ಯಾರ್ಥಿಗಳು, ಇಲ್ಲಿಗೆ ಸಂಗೊಳ್ಳಿ ರಾಯಣ್ಣ ಪಾಠ ಮುಕ್ತಾಯಿತು. ನಿಮಗೆ ಸಂಗೊಳ್ಳಿ ರಾಯಣ್ಣ ಪಾಠ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸಂಗೊಳ್ಳಿ ರಾಯಣ್ಣ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಮುಂದಿನ ತರಗತಿಯಲ್ಲಿ ಅವುಗಳನ್ನು ವಿಡಿಯೋ ಮಾಡಿ ಕಳಿಸುವುದರ ಮೂಲಕ ನಿಮಗೆ ಪ್ರಶ್ನೋತ್ತರಗಳನ್ನು ಕೊಡ್ತೀನಿ. ಓಕೆನಾ? ಓಕೆ, ಇಲ್ಲಿಗೆ ಸಂಗೊಳ್ಳಿ ರಾಯಣ್ಣ ಪಾಠ ಸಂಪೂರ್ಣವಾಗಿ ಮುಕ್ತಾಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್.